ತುಳುನಾಡಿನ ಮಾಯಾಶಕ್ತಿಗಳಲ್ಲಿ ಒಂದು ಕೊರಗಜ್ಜನ ಮಹಿಮೆ. ತುಳುನಾಡಿನ ಜನ ಕೊರಗಜ್ಜನ ಬಗ್ಗೆ ಅಪಾರ ದೈವ ನಂಬಿಕೆಯನ್ನು ಹೊಂದಿರೋದು, ತಮ್ಮ ಯಾವುದೇ ವಸ್ತುಗಳನ್ನು ಕಳ್ಕೊಂಡ್ರೂ ಕೂಡ ಕೊರಗಜ್ಜನ ಹತ್ರ ಹೋಗಿ ಕೇಳ್ಕೊಳ್ಳೋದು, ದೈವಸ್ಥಾನದಲ್ಲೇ ಕೆಲವೊಂದು ವಿಚಾರಗಳನ್ನು ನಿರ್ಧಾರ ಮಾಡ್ಕೊಂಡು ಬರೋದು, ಉತ್ತಮ ಫಲಗಳನ್ನು ಅನುಭವಿಸ್ತಾ ಇರೋದು ಎಲ್ಲವನ್ನ ಕೂಡ ನಾವು ಆಗಾಗ ಕೇಳ್ತಾ ಇರ್ತೀವಿ. ಈಗ ಕಾಂತಾರ ಯಶಸ್ಸಿನ ಬಳಿಕ ತೆರೆ ಮೇಲೆ ಕೊರಗಜ್ಜನ ಮಹಿಮೆ ಮೂಡಿ ಬರೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಂತೆ. ಹಾಗಾದ್ರೆ ಸಿನಿಮಾ ಮಾಡ್ತಾ ಇರೋದು ಯಾರು, ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಂತಾರ ಬಾಕ್ಸ್ ಆಫೀಸ್ನಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ ಅಂತ ಸಾಬೀತಾಗಿತ್ತು ಬೇರೆ ಮಾತು. ಈ ಸಿನಿಮಾ ಕೇವಲ ಜನರಿಗೆ ಮನರಂಜನೆ ಅಷ್ಟೇ ನೀಡಲಿಲ್ಲ, ಬದಲಾಗಿ ಕರಾವಳಿ ಭಾಗದ ಆಚಾರ ವಿಚಾರಗಳನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಪಂಜುರ್ಲಿ ಹಾಗೂ ಗುಳಿಗ ಕರಾವಳಿ ಭಾಗದ ದೈವಗಳನ್ನ ತೆರೆ ಮೇಲೆ ತರುವಲ್ಲಿ ರಿಷಬ್ ಗೆದ್ದಿದ್ದಾರೆ. ಇಡೀ ಸಿನಿಮಾ ಬಗ್ಗೆ, ಸಿನಿಮಾದ ಕೊನೆಯಲ್ಲಿ ಬರುವಂತಹ 20 ನಿಮಿಷದ ಕ್ಲೈಮ್ಯಾಕ್ಸ್ ಬಗ್ಗೆ ಸದಾ ಜನ ಮಾತಾಡ್ತಾರೋದನ್ನ ನೋಡ್ತಾ ಇದೀವಿ. ಇಲ್ಲಿ ಪಂಜುರ್ಲಿ ಹಾಗೂ ಗುಳಿಗ ಈ ಎರಡು ದೈವಗಳನ್ನ ಎಫೆಕ್ಟಿವ್ ಆಗಿ ತೋರಿಸಲಾಗಿದೆ. ಪಂಜುರ್ಲಿ ಗುಳಿಗ ಕೋಲ ದೈವಗಳ ಬಗ್ಗೆ ಜನ ಮಾತಾಡೋ ರೀತಿಯಾಗಿದೆ. ಈ ಯಶಸ್ಸಿನ ಬೆನ್ನಲ್ಲೇ ಕರಾವಳಿಯಲ್ಲಿ ನಂಬುವ ಮತ್ತೊಂದು ದೈವ ಕೊರಗಜ್ಜನ ಮಹಿಮೆಯನ್ನ ತೆರೆ ಮೇಲೆ ತರೋದಕ್ಕೆ ತಂಡ ಒಂದು ಸಜ್ಜಾಗಿದೆ. ಇತ್ತೀಚೆಗೆ ಕರಾವಳಿಯಲ್ಲಿ ಸಿನಿಮಾ ಒಂದು ಸೆಟ್ ಇದೆ, ಅದುವೇ ಕರಿ ಹೈದ ಕರಿ ಅಜ್ಜ. ಈ ಸಿನಿಮಾ ಕೊರಗಜ್ಜನ ಮಹಿಮೆಯನ್ನ ಹೊತ್ತು ಬರಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಂದಹಾಗೆ ಸುಧೀರ್ ಅತ್ತಾವರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಕೊರಗಜ್ಜನ ಮಹಿಮೆ ಮತ್ತು ಕಾರ್ಣಿಕವನ್ನ ತೆರೆ ಮೇಲೆ ತರಬೇಕು ಅಂತ ಹಲವರು ಯತ್ನಿಸ್ತಾನೆ ಇದ್ರು. ಆದ್ರೀಗ ಸುಧೀರ್ ಅತ್ತಾವರ್ ಕೊರಗಜ್ಜನ ಜೀವನದ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ 12ನೇ ಶತಮಾನದಲ್ಲಿದ್ದ ಕೊರಗಜ್ಜನ ನೈಜ ಬದುಕಿನ ಬಗ್ಗೆ ಯಾರಿಗೂ ತಿಳಿಯದ ವಿಷಯಗಳನ್ನ ಈ ಸಿನಿಮಾದಲ್ಲಿ ತೋರಿಸೋಕೆ ಮುಂದಾಗಿದ್ದಾರೆ. ಕರಾವಳಿ ಜನರು ಕೊರಗಜ್ಜನನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೆ. ಕೊರಗಜ್ಜನನ್ನ ನೆನೆದು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅದನ್ನ ಪರಿಹರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ಕೆಲವು ಪವಾಡಗಳು ಕಣ್ಮುಂದೆನೆ ನಡೆದಿದೆ. ಹೀಗಾಗಿ ಕೊರಗಜ್ಜನ ಹಲವು ದೇವಾಲಯಗಳನ್ನು ನಾವು ಕರಾವಳಿ ಬೆಲ್ಟ್ನಲ್ಲಿ ತುಂಬಾ ನೋಡಬಹುದು. ಓಡಿ ಮತ್ತು ಅಚ್ಚು ಮೈರತಿ ಎಂಬ ಕೊರಗ ದಂಪತಿಗಳ ಮಗನೇ ತನಿಯ ಕೊರಗ. ಚಿಕ್ಕನಿನಿಂದಲೇ ತಂದೆ ತಾಯಿಯನ್ನ ಈತ ಕಳ್ಕೊಂಡಿರ್ತಾನೆ. ಆಗ ಬೈದರೆ ಜನಾಂಗದ ಮೈರಕ್ಕ ಬೈದರೆ ಎಂಬ ಮಹಿಳೆ ಈತನನ್ನ ಸಾಕ್ತಾಳೆ. ಈಕೆಯ ಕುಲಕಸುಬು ಸೇಂದಿ ತಯಾರಿಕೆ ಆಗಿರುತ್ತೆ. ಸಾಮಾನ್ಯ ವ್ಯಕ್ತಿ ಎನಿಸಿಕೊಳ್ಳದ ತನ್ನಿನ ಬಗ್ಗೆ, ಆತನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹಲವಾರು ಕಥೆಗಳಿದೆ. ಹೀಗೊಮ್ಮೆ ಕೊರಗ ಸೇಂದಿ ತಯಾರಿಕೆಗೆ ಹಣ್ಣುಗಳನ್ನ ತರೋಕೆ ಹೋದಾಗ ಅದೃಶ್ಯನಾದ ಎಂಬ ನಂಬಿಕೆ ಕರಾವಳಿ ಪ್ರದೇಶದಲ್ಲಿದೆ. ಇಲ್ಲಿಂದ ಕರಾವಳಿ ಮಂದಿಗೆ ಕೊರಗಜ್ಜ ದೈವವಾಗಿ ಕಾಣ್ತಾ ಇದ್ದಾನೆ. ಕೊರಗಜ್ಜ ಸಿನಿಮಾದಲ್ಲಿ ನಟಿಸೋದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಕೊಡ್ತೀವಿ. ಸುಧೀರ್ ಅತ್ತಾವರ್ ನಿರ್ದೇಶನ ಮಾಡ್ತಾ ಇರುವಂತಹ ಕರಿ ಹೈದ ಕರಿ ಅಜ್ಜ ಸಿನಿಮಾದಲ್ಲಿ ದಿಗ್ಗಜರು ನಟಿಸ್ತಾ ಇದ್ದಾರೆ. ಹಾಲಿವುಡ್ ಹಾಗೂ ಬಾಲಿವುಡ್ ಚಿತ್ರರಂಗದ ಹಿರಿಯ ನಟ ಕಬೀರ್ ಬೇಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೆ ನಟಿ ಭವ್ಯ ಶ್ರುತಿ ಕೂಡ ನಟಿಸ್ತಾ ಇದ್ದಾರೆ. ಭರತ್ ಸೂರ್ಯ ಅನ್ನೋ ಹೊಸ ಕಲಾವಿದ ಈ ಸಿನಿಮಾ ಮೂಲಕ ಪರಿಚಯ ಆಗ್ತಾ ಇದ್ದಾನೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಈ ಸಿನಿಮಾ ಕೊರಗಜ್ಜನ ಕಥೆಯ ಸಿನಿಮಾ ಆಗ್ತಾ ಇದೆ. ಇದನ್ನ ಕೇಳಿದಂತಹ ನಟಿಗರು ಖುಷಿಯಾಗಿದ್ದಾರೆ. ಕೊರಗಜ್ಜನ ಮಹಿಮೆಯನ್ನ ಕುರಿತು ಜನರಿಗೆ ಗೊತ್ತಾಗಬೇಕು, ಹಾಗೆ ಕೊರಗ ಸಮುದಾಯದ ಬದುಕು, ಇಂದಿನ ವಾಸ್ತವ ಸ್ಥಿತಿ, ಸಮಾಜದಲ್ಲಿ ಅವರಿಗೆ ಸ್ಥಾನ ಹಾಗೂ ನೆಲೆ ಸಮಗ್ರವಾಗಿ ಅಧ್ಯಯನ ಮಾಡಿ ಸಿನಿಮಾವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದಷ್ಟು ಜನ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ವ್ಯಾಪಾರಕ್ಕಾಗಿ ಅಲ್ಲ, ನಮ್ಮ ನಂಬಿಕೆಗಳನ್ನ ನಮ್ಮೊಳಗೆ ಬಿಡಿ, ಜನರು ನಮ್ಮ ನಂಬಿಕೆಯನ್ನ ಅಪಹಾಸ್ಯ ಮಾಡುವುದನ್ನ ನಾನು ನೋಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಕೊರಗಜ್ಜನ ಮಹಿಮೆ ಕುರಿತಾಗೂ ಕೂಡ ಸಿನಿಮಾ ಬರ್ತಿರೋದು ಖುಷಿಯ ವಿಚಾರ. ಆದಷ್ಟು ಬೇಗ ಸಿನಿಮಾ ತೆರೆಗೆ ಅಪ್ಪಳಿಸಲಿ, ಸಿನಿಮಾ ನೋಡಿ ಇನ್ನಷ್ಟು ಜನ ಆಧ್ಯಾತ್ಮಿಕ ಹಾಗೂ ಆಸ್ತಿಕ ವರ್ಗಕ್ಕೆ ಸೇರಿಕೊಳ್ಳುವಂತಾಗ್ಲಿ ಅನ್ನೋದು ಜನರ ಅಭಿಪ್ರಾಯ ಆಗ್ತಾ ಇದೆ.